7 ದಿವಸ ಆಯ್ತು ನಾನು ಬೀದರ್ ಇಂದ ಇವತ್ತಿನವರೆಗೂ 800 ಕಿಲೋಮೀಟರ್ ಡೈಲಿ 45 50 ಕಿಲೋಮೀಟರ್ ನಡೆಕೋತಾ ಬಂದಿದ್ದೀನಿ ಇವತ್ತು ಮುಟ್ಟಿ ನಾನು 5ನೇ ವರ್ಷದಲ್ಲಿ ಆಕ್ಟ್ ಮಾಡಿ 9ನೇ ವರ್ಷದಲ್ಲಿ ಆಕ್ಟ್ ಆಗಿ ರಾಷ್ಟ್ರಪತಿ ಅವಾರ್ಡ್ ತಗೊಂಡಿದ್ದಾರೆ ಅಂದ್ರೆ ಫಿಲಂ ಇಂಡಸ್ಟ್ರಿ ಅವರೇ ಅಪ್ಪು ಸರ್ ನನ್ನ ಬರ್ಡೆ ಇದೆ ಸೊ ನನ್ನ ಕೈಲಾದ ಒಂದು ಸಹಾಯ ಶಕ್ತಿದಾ ಮಾರ್ಷಲ್ ಗೆ 21000 ರೂಪಾಯಿ ನಾನು ಡೊನೇಟ್ ಮಾಡ್ತಾ ಇದೀನಿ ಅಣ್ಣ ಅಣ್ಣ ಕೊಟ್ಟಿರದ್ದನಿ ಅಣ್ಣ ಅವರಿಂದ ತಿಂತೀವಿ ಇನ್ನೇನು ದೇವರಾಗವರೆ ಅವರ ಪಾದ ಸೇವೆಗೆ ಇಷ್ಟೊತ್ತು ನಿಂತಿದ್ದೀನಿ ಸರ್ ಬೀದರ್ ನಿಂದ ನಾವು 7 ದಿನ ಆಯ್ತು ನಡೆಕೋತಾ ಬಂದಿದೀನಿ ಅಪ್ಪು ಸರ್ ಆಗಿ ನಾನು ಅವರ ನಿಧನ ಆದಾಗ ನಾನು ಅಮರನಾಥ್ ಗೈಡ್ ಇದ್ದೀನಿ ನಾನು ಕೇದಾರನಾಥ್ ಗೈಡ್ ಮಾಡ್ತಾ ಇದ್ದಾಗ ನಿಧನ ಆದರು ಅಪ್ಪು ಸರ್ ಸೊ ಅವತ್ತು ಬರಲಕ ಸ್ವಲ್ಪ ಲೇಟ್ ಆಗಿತ್ತು ಬಂದಿಲ್ಲ ಸೊ ಇವತ್ತು ನಾನು 7 ದಿನ ಆಯ್ತು ಬೀದರ್ನಿಂದ ನಾನು ನಡೆಕೋತಾ ಬಂದಿನಿ 7 ದಿನ ಆಯ್ತು ಇವತ್ತು ಬೆಳೆ ಸರ್ ಅಪ್ಪು ಸರ್ ಫ್ಯಾನ್ ಆಗಿ ನಾನು ಅಪ್ಪು ಸರ್ ಅವರು ಬಿಗ್ ಫ್ಯಾನ್ ಅವರು ನೋಡಿದ್ದು 2007 ದಲ್ಲಿ ವಿಲನ ಫಿಲ್ಮ್ 2007 ದಲ್ಲಿ ಅಪ್ಪು ಸರ್ ಅವರದು ಫಿಲ್ಮ್ ಶೂಟಿಂಗ್ ಆಗ್ತಾ ಇದೆ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಸೊ ಅಲ್ಲ ನಾನು ಅಪ್ಪು ಸರ್ ಅವರು ಕೀಪಿಟ ಫೋನ್ ಇತ್ತು ಆಗ ನನಗೆ ಫೋಟೋ ಇದ್ದಿಲ್ಲ ಅಥವಾ ದೊಡ್ಡ ಫೋನ್ ಇದ್ದಿಲ್ಲ ಸರ್ ಅಪ್ಪು ಸರ್ ನಿಧನ ಆದಾಗ ಕೇದಾರನಾಥ್ ಅಲ್ಲಿ ಇದ್ದೆ ಸೊ ಅದರಸ್ಕರ ಬೀದರ್ಗೋಸ್ಕರ ನಮ್ಮ ವೈಫ್ ಮತ್ತೆ ನಮ್ಮ ವೈಫ್ ಅಣ್ಣ ಎಲ್ಲರೂ ಬಂದು ದರ್ಶನ ಮಾಡಿದ್ದಾರೆ ಬರಲಕ್ಕಾಗಿಲ್ಲ ಈಗ ನಾನು ಡ್ರೈವರ್ ಇದ್ದೀನಿ ಶೈನ್ ಸ್ಕೂಲ್ ಅಂತ ಬೀದರ್ ನಾನು ಡ್ರೈವರ್ ಇದ್ದೀನಿ ಸೊ ಬರಲಕ್ಕಾಗಿಲ್ಲ 7 ದಿನ ಆಯ್ತು ನಾನು ಬೀದರ್ನಿಂದ ಇವತ್ತಿನವರೆಗೂ 800 ಕಿಲೋಮೀಟರ್ ಡೈಲಿ 45 50 ಕಿಲೋಮೀಟರ್ ನಡ್ಕೋತಾ ಬಂದಿನಿ ಇವತ್ತು ಮುಟ್ಟಿ ನಾನು ಇವತ್ತು ಸಾಧು ವಕೀಲ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ರಾತ್ರಿ 12 ಗಂಟೆಗೆ ಮಾಡ್ತಾ ಇದ್ದಾರೆ ಪ್ರೋಗ್ರಾಮ್ ನಾಳೆ 12 ಗಂಟೆ ಆದ್ಮೇಲೆ ನಾನು ಮತ್ತೆ ಬೀದರ್ ಹೋಗ್ತೀನಿ ಸರ್ ಇಷ್ಟೇ ಹೇಳೋದು ಅಂದ್ರೆ ಫಿಲಂ ಇಂಡಸ್ಟ್ರಿ ಯಾವುದೇ ತೆಲುಗು ಆಗಲಿ ಕನ್ನಡ ಆಗಲಿ ಅಥವಾ ಬಾಲಿವುಡ್ ಆಗಲಿ ಯಾವುದೇ ಆಗಲಿ 5ನೇ ವರ್ಷದಲ್ಲಿ ಆಕ್ಟ್ ಮಾಡಿ 9ನೇ ವರ್ಷದಲ್ಲಿ ಆಕ್ಟ್ ಆಗಿ ರಾಷ್ಟ್ರಪತಿ ಅವಾರ್ಡ್ ತಗೊಂಡಿದ್ದಾರೆ ಅಂದ್ರೆ ಫಿಲಂ ಇಂಡಸ್ಟ್ರಿ ಅವರೇ ಅಪ್ಪು ಸರ್ ಅವರ ಅಭಿಮಾನಿ ಆಗಿ ನನ್ನ ಸ್ಟಾರ್ಟೋ ಇದೆ ಅದು ತೋರಿಸಲ್ಲ ಮನಸಲ್ಲಿ ಇಟ್ಕೋತೀನಿ ಸೊ ನೆಕ್ಸ್ಟ್ ಮಂತ್ 21ನೇ ತಾರೀಕು ನನ್ನೊಂದು ಬರ್ಡೆ ಇದೆ ಸೊ ನನ್ನ ಕೈಲಾದ ಒಂದು ಸಹಾಯ ಶಕ್ತಿದಾ ಮಾರ್ಷಲ್ ಗೆ 21000 ರೂಪಾಯಿ ನಾನು ಡೊನೇಟ್ ಮಾಡ್ತಾ ಇದೀನಿ ಅಷ್ಟೇ ಹೇಳೋದು ಅಪ್ಪು ಸರ್ ಅಣ್ಣ ಅಣ್ಣ ಕೊಟ್ಟಿರದ್ದನಿ ಅಣ್ಣ ಅವರಿಂದ ತಿಂತೀವಿ ಇನ್ನೇನು ದೇವರಾಗವರೆ ಅವರ ಪಾದ ಸೇವೆಗೆ ಇಷ್ಟೊತ್ತು ನಿಂತಿದ್ದೀನಿ ನಮ್ಮಂತವ್ರಿಗೆ ಏನು ಸ್ಪೆಷಾಲಿಟಿ ಏನಿಲ್ಲ ಎಲ್ಲರಿಗೂ ಒಂದೇ ಅಲ್ಲಿ ಬಿಡ್ತಿದ್ರು ಕಡಿಮೆ ರಯ್ಯ ಇಲ್ಲೊಂದಿಬ್ರು ಸಿಗಾಕೊಂಬಿಟ್ರು ನಾನೇನ್ ಕೇಳ್ದೆ ಅಣ್ಣರ ಊರವರು ಬಿಡು ಅಂದಿದ್ ಪಾಪ ಬಿಟ್ರು ನೋಡು ಬಹಳ ಫೀಲಿಂಗ್ ಆಗುತ್ತಪ್ಪ ಪುನೀತ್ ಅವ್ರು ನೋಡಿದ್ರೆ ಅವ್ರ ಫಿಲಂ ನೋಡಕ್ಕೆ ನಮಗ್ ಬೇಜಾರಾಗುತ್ತೆ ತುಂಬಾ ನೋವಾಗುತ್ತೆಪ್ಪ ನೋವಾಗುತ್ತೆಪ್ಪ ಇಷ್ಟ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ನ ಹೆಸರು ಶ್ರೀನಿವಾಸ್ ಪಾಟೀಲ್ ತಾಟಗೆರೆ ಗ್ರಾಮ ಆಲೂರು ಪೋಸ್ಟು ದಂಡಕಾರುಣ್ಯ ದಂಡಕಾರುಣ್ಯ ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್ ದಾಂಡಲಿ ತಾಲೂಕು ತಾರು ಉತ್ತರ ಕನ್ನಡ ಜಿಲ್ಲೆ ಈಗ ನಾನು ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದು ಹಾಡು ಕಟ್ಟಿದ್ರೆ ನಾನು ಹಾಡ್ತೀನಿ ಕೇಳಿ ಸಂತೋಷ ರೀ ಥ್ಯಾಂಕ್ ಯು ಅಪ್ಪು 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 ನನ್ನ ಅಪ್ಪು ನಾ ಅಪ್ಪು ಅಂದಾಗ ಏನು ಸಂತೋಷವೋ ನಿನ್ನ ಕಂಡಾಗ ಮನಕ್ಕೇನು ಆನಂದವೋ ನಾ ಅಪ್ಪು ಅಂದಾಗ ಏನು ಸಂತೋಷವೋ ನಿನ್ನ ಕಂಡಾಗ ಮನಕ್ಕೇನು ಆನಂದವೋ ಅಪ್ಪು 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 ನನ್ನ ಅಪ್ಪು ದೇವರ ವರವೋ ಪುಣ್ಯದ ಫಲವೋ ಕನ್ನಡ ಚಿತ್ರದಲ್ಲಿ ನೀ ಬಂದು ನಿಂತೆ ನಿನ್ನನ್ನು ಅಮ್ಮಟಿಸ್ಬೇಡಿ ನಿನ್ನ ಅಭಿನಯ ಕಂಡು ಪ್ರಜೆಗಳೆಲ್ಲರೂ ಸಂತೋಷ ಪಟ್ಟು ರಂಗುತ್ತ ಇದ್ದಾರೆ ನೀನ್ ದುಡಿದ ದುಡ್ಡೆಲ್ಲ ದಾನ ಧರ್ಮ ಮಾಡಿ ಭಾಗ್ಯವಂತ ಎನ್ನುವ ಹೆಸರು ಗಳಿಸಿದೆ ಅಪ್ಪು 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 ನನ್ನ ಅಪ್ಪು ನಿಮ್ಮನ್ನು ಬಿಟ್ಟು ಕನ್ನಡ ಜನರಿಗೆಲ್ಲ ಬಹಳ ಬೇಜಾರ ಆಗಿದೆ ಅಪ್ಪ ನಿನ್ನನ್ನು ಕಳ್ಕೊಂಡ ಎಷ್ಟೋ ಜನ ನಿನ್ನಿಂದೆ ಅಪ್ಪುಲಿದ ಮೇಲೆ ನಮಗೆ ಜೀವನ ಬೇಡ ಅಂತ ಎಷ್ಟೋ ಜನ ನಿಮ್ಮಿಂದೆ ಬಂದವರಪ್ಪ ಅಪ್ಪು 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 ಮತ್ತೊಮ್ಮೆ ಹುಟ್ಟಿ ಬಾ ಮತ್ತೊಮ್ಮೆ ಕನ್ನಡ ಚಿತ್ರದಲ್ಲಿ ಪಾತ್ರ ಮಾಡ್ಬೇಕಂತ ನಮ್ಮೆಲ್ಲರ ಆಸೆ ಅಪ್ಪು ಅಪ್ಪು ಮತ್ತೆ ಈಗ ಅಣ್ಣ ಅಪ್ಪುಗೆ